ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವಿಡಿಯೋದಲ್ಲಿ ನಿಮಗೆ ಫೀಸ್ ಬಗ್ಗೆ, ಸ್ಟ್ರಕ್ಚರ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಕೂಡ 10% ಫೀಸನ್ನು ಇನ್ಕ್ರೀಸ್ ಮಾಡ್ತೀವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ನಿಮಗೆ ರಿವೈಸ್ಡ್ ಫೀಸ್ ಅಂದ್ಬಿಟ್ಟು ನಿಮಗೆ ಅನೌನ್ಸ್ಮೆಂಟ್ ಕೂಡ ಆಗುತ್ತೆ. ಸದ್ಯಕ್ಕೆ ಇದು 2022-23 ಸಾಲಿಂದ ಫೀಸ್ ಆಗಿರುತ್ತೆ. ಇದಕ್ಕೆ 10% ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ 100,000 ಇನ್ಕ್ರೀಸ್ ಆಗುತ್ತೆ. ಇದೇ ನೋಡೋಣ ಬನ್ನಿ. ಮೊದಲು ಬಂದುಬಿಟ್ಟು ಇಂಜಿನಿಯರಿಂಗ್, ಅದೇ ರೀತಿ ಆರ್ಕಿಟೆಕ್ಚರ್ ಬಗ್ಗೆ ಬರೋಣ. ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಅಲ್ಲಿ 4 ಟೈಪ್ ಇರುತ್ತೆ. ಒಂದು ಗೌರ್ಮೆಂಟ್ ಕಾಲೇಜು, ಅದು ಏಡೆಡ್ ಕಾಲೇಜು, ಅದೇ ರೀತಿ ಅನ್ಏಡೆಡ್ ಕಾಲೇಜುಗಳಲ್ಲಿ 1, 2, 3 ಅಂತ ಬರುತ್ತೆ. ಆಲ್ಮೋಸ್ಟ್ ಏನು ಡಿಫ್ರೆನ್ಸ್ ಎಲ್ಲ ಫೀಸು ಒಂದು 5-10% ಅಷ್ಟು ಡಿಫ್ರೆನ್ಸ್ ಆಗಿರುತ್ತೆ. ಇಲ್ಲಿ SNQ ಅವರಿಗೆ ನೋಡೋದಾದರೆ ಓನ್ಲಿ 21,000 ಬರ್ತದೆ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜುಗಳಲ್ಲಿ. ಅದೇ ರೀತಿ 12 ಕಾಲೇಜುಗಳಲ್ಲಿ 31,000 ಚಿಲ್ಲರೆ SNQ ಕೊಡೋದಾಗಿ ಬರ್ತಾರೆ. SNQ ಕೊಡ ಎಲಿಜಿಬಿಲಿಟಿ ಗೊತ್ತಿರೋ ಹಾಗೆ, ಇನ್ಕಮ್ ಕಡಿಮೆ ಇದೆ ವಿದ್ಯಾರ್ಥಿಗಳು SNQ ಕೊಟ್ಟಾಗ ಎಲಿಜಿಬಲ್ ಆಗ್ತೀರಾ. 5% ಸೀಟ್ ಬಂದುಬಿಟ್ಟು SNQ ಕೊಟ್ಟಕ್ಕೆ SNQ ಕೊಡೋಕ್ಕೆ ಇರ್ತದೆ. ನಂತರ 2A, 2B, 3A, 3B ವಿದ್ಯಾರ್ಥಿಗಳು, ಅದೇ ರೀತಿ SC ST ಅವರು 10 ಲಕ್ಷದ ಮೇಲೆ ಇನ್ಕಮ್ ಇರೋರು, ಕ್ಯಾಟಗರಿ 1 ಅವರು 2.5 ಲಕ್ಷದ ಮೇಲೆ ಇನ್ಕಮ್ ಇರೋರು, ಅದೇ ರೀತಿ ಜನರಲ್ ಮೆರಿಟು 2A, 2B, 3A, 3B ವಿದ್ಯಾರ್ಥಿಗಳಿಗೆ ಫೀಸ್ ನೋಡೋದಾದರೆ ಗೌರ್ಮೆಂಟ್ ಕಾಲೇಜಲ್ಲಿ 38,200, ಏಡೆಡ್ ಕೋರ್ಸಸ್ನ ಏಡೆಡ್ ಕಾಲೇಜುಗಳಲ್ಲಿ ಕೂಡ 38,200, ಅನ್ಏಡೆಡ್ ಕಾಲೇಜುಗಳಲ್ಲಿ 91, 98, 91,000 ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ಲಸ್ ನಿಮಗೆ ಕಾಲೇಜ್ ಫೀಸ್ ಕೂಡ ಆ್ಯಡ್ ಆಗಿ 1 ಲ್ಯಾಕ್ ಮೇಲೆ ನಿಮ್ಮದು ಫೀಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದು ವಿದ್ಯಾರ್ಥಿಗಳಿಗೆ SNQ ಮತ್ತು 2A, 2B, 3A, 3B ಅವರಿಗೆ ಗೊತ್ತಾಗಿರೋ ವಿಷಯ. ಅದರದ್ದೇನು ನೋಡೋದಾದರೆ SC ST ವಿದ್ಯಾರ್ಥಿಗಳು ನೋಡೋದಾದರೆ ಕೇವಲ 500 ರೂಪಾಯಿ ಇರುತ್ತೆ ಎಲ್ಲ ಕಡೆ. SC ST ಅವರಿಗೆ ಇನ್ಕಮ್ಮು 2.5 ಲಕ್ಷದ ಒಳಗಿದ್ದರೆ ಮಾತ್ರ ನಿಮಗೆ 500 ರೂಪಾಯಿ ಇರುತ್ತೆ. 2.5 ಲಕ್ಷದಿಂದ 10 ಲಕ್ಷ ಆಗಿದ್ದರೆ ನಿಮಗೆ 21,000-31,000 ಅಷ್ಟೇ ಫೀಸ್ ನಿಮಗೆ ಇರ್ತದೆ. ಆನಾ ಕ್ಯಾಟಗರಿ 1 ಅವರಿಗೆ ಬಿಲೋ 2.5 ಲ್ಯಾಕ್ ಇದ್ದರೆ 21,700-21,700 ಬಂದುಬಿಟ್ಟು ಗೌರ್ಮೆಂಟ್ ಕಾಲೇಜ್, ಅದೇ ರೀತಿ ಏಡೆಡ್ ಕಾಲೇಜುಗಳಲ್ಲಿ. ಬಟ್ 70,000 ಬಂದುಬಿಟ್ಟು ಪ್ರೈವೇಟ್ ಕಾಲೇಜುಗಳಲ್ಲಿ ನಿಮಗೆ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಫೀಸ್ ಕೂಡ ಇರುತ್ತೆ. ನಂತರ ಫಾರ್ಮಸಿ ಬರೋದಾದರೆ ಡಿ ಫಾರ್ಮ್ ಮತ್ತು ಬಿ ಫಾರ್ಮ್ ಹೇಳ್ತೀನಿ. ಇಲ್ಲಿ 2A, 2B, 3A, 3B ಅವರಿಗೆ SC ST ಅವರು ಅಬೌವ್ 10 ಲ್ಯಾಕ್, ಕ್ಯಾಟಗರಿ 1 ಅವರು ಅಬೌವ್ 2.5 ಲ್ಯಾಕ್ ಇನ್ಕಮ್ ಇರೋರಿಗೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ 14,530, ಅನ್ಏಡೆಡ್ ಕಾಲೇಜುಗಳಲ್ಲಿ 26,500 ಪಿ ಫಾರ್ಮ್ಗಾಗುತ್ತೆ. ಡಿ ಫಾರ್ಮ್ಗೆ 67,500 ಬಂದುಬಿಟ್ಟು ಆಗುತ್ತೆ ಇವರಿಗೆ. ಅದೇ ರೀತಿ SC ST ಅವರಿಗೆ ಸೇಮ್ ಇಲ್ಲೂ ಕೂಡ ಕೇವಲ 500 ರೂಪಾಯಿ ಆಗುತ್ತೆ ಡಿ ಫಾರ್ಮ್ ಮತ್ತು ಬಿ ಫಾರ್ಮ್ ಅವರಿಗೆ, ಎನಿ ಕಾಲೇಜ್ ಆದರೆ. ಅದೇ ರೀತಿ ಕ್ಯಾಟಗರಿ 1 ಅವರಿಗೆ, ಅದೇ ರೀತಿ SC ST ಅವರಿಗೆ ಅಬೌವ್ 2.5 ಲ್ಯಾಕು, ಕ್ಯಾಟಗರಿ 1 ಅವ್ರಿಗೂ ಕೂಡ ಅಪ್ ಟು 10 ಲ್ಯಾಕ್, SC ST ಅವ್ರಿಗೆ ಅಪ್ ಟು 10 ಲ್ಯಾಕ್ ಇದ್ದರೆ ಅವರಿಗೆ, ಅಂದರೆ 2.5-10 ಲ್ಯಾಕ್ ಇದ್ದರೆ ಅವರಿಗೆ ಫಾರ್ಮ್ ಡಿ ಮತ್ತು ಬಿ ಫಾರ್ಮ್ ಕೋರ್ಸಸ್ಗಳಿಗೆ ಓನ್ಲಿ 6,000 ಅಂತ ಕೊಟ್ಟಿದ್ದಾರೆ. ಬರೀ 6,000-5,000 ಅಷ್ಟೇ ಫೀಸ್ ಆಗುತ್ತೆ. ಕ್ಯಾಟಗರಿ 1 ಅವ್ರಿಗೆ ನೋಡೋದಾದರೆ ಅವರು ಕೂಡ 6,000-2.5 ಲ್ಯಾಕ್ವರೆಗೂ ಇನ್ಕಮ್ ಇದ್ದವರಿಗೆ 6,000. ಕ್ಯಾಟಗರಿ 1 ಅವ್ರಿಗೆ 12 ಕಾಲೇಜುಗಳು 17,000. ಕ್ಯಾಟಗರಿ 1 ಅವ್ರಿಗೆ ಡಿ ಫಾರ್ಮ್ ಬಂದುಬಿಟ್ಟು, ಫಾರ್ಮ್ ಡಿ ಬಂದುಬಿಟ್ಟು ಖಾಸಗಿ ಕಾಲೇಜುಗಳಲ್ಲಿ 67,500 ಫೀಸ್ ಆಗುತ್ತೆ ಅಂತ ಹೇಳ್ಕೊಬೋದು. ನಂತರ ಫಾರ್ಮ್ ಸೈನ್ಸು BSc, BFSC ಹುಳು ಅಂತ ಹೇಳೋದಿರುತ್ತೆ. ಇಲ್ಲಿ ಸೇಮ್ 2A, 2B, 3A, 3A ಅವರಿಗೆ ಫಾರ್ಮ್ ಸೈನ್ಸು 29,000, BSc 53,000, BFSC ಕೂಡ 21,000 ಆಗಿರುತ್ತೆ. ಬಟ್ ಇಲ್ಲೂ ಕೂಡ SC ST ಅವರಿಗೆ 500 ರೂಪಾಯಿ ಆಗಿರುತ್ತೆ. BSc 9,000 SC ST ಅವರಿಗೆ, BFSC 11,000 SC ST ಅವರಿಗೆ. ಇನ್ಕಮ್ ಅಪ್ ಟು 10 ಲ್ಯಾಕ್ ಇದ್ದರೆ SC ST ಅವರಿಗೆ 15,000, ಫಾರ್ಮ್ ಸೈನ್ಸು 9,000 ಸೇಮ್ BSc, BFSC ಸೇಮ್ 11,000 ಆಗಿರುತ್ತೆ. ಕಡಗರಿಗೆ 1 ಅವರಿಗೆ 29,000, 14,000 BFSC ಹದಿನೈದು ಸಾವಿರ ಫೀಸ್ ಆಗಿರುತ್ತೆ. ಯೂನಿವರ್ಸಿಟಿ ಫೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಏನಂದರೆ ಯೂನಿವರ್ಸಿಟಿ ಫೀಸ್ ಅಂದರೆ ಇಂಜಿನಿಯರಿಂಗ್ ಅವರಿಗೆ 10,000, ಆರ್ಕಿಟೆಕ್ಚರ್ 11,000, ಬಿ ಫಾರ್ಮ್ 5,500, ಫಾರ್ಮ್ ಡಿ 4,700, ಆರ್ಕಿಟೆಕ್ಚರ್ ಅವರಿಗೆ 650 ರೂಪಾಯಿ ಎಕ್ಸ್ಟ್ರಾ. 20% ಬಂದುಬಿಟ್ಟು ಅದರ್ ಫೀಸ್ ಅಂತ ತಗೊಳ್ತಾರೆ, ಮೀನ್ಸ್ ನಿಮಗೆ ಕಾಲೇಜ್ ಫೀಸ್ ಅಂತ ನಿಮಗೆ ತಗೊಳ್ತಾರೆ. 20,000 ವರೆಗೂ ಎಕ್ಸ್ಟ್ರಾ ತಗೊಳ್ತಾರೆ, ನೀವು ಅಡ್ಮಿಷನ್ ಆಗಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. 10,000 ಬಂದುಬಿಟ್ಟು ಅದರ್ ಫೀಸ್ ಅಂತ ತಗೊಳ್ತಾರೆ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಗೌರ್ಮೆಂಟ್ ಏಡೆಡ್ ಕಾಲೇಜುಗಳಲ್ಲಿ. ಅದು ಕೂಡ ನೀವು ಒಂದು ಟೈಮ್ ಅಡ್ಮಿಷನ್ ಆಗಬೇಕಾದ್ರೆ ಗೊತ್ತಾಗುತ್ತೆ. ಬಟ್ ಟೇಬಲಲ್ಲಿ ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಅದು ಇವತ್ತಿನ ವಿಡಿಯೋ. ಈಗ ಮತ್ತೆ 10% ಇಕ್ಕ ಅಂತ ಹೇಳಿದ್ರೆ ಅರೌಂಡ್ ನಿಮಗೆ 10,000 ಇನ್ಕ್ರೀಸ್ ಆದರೂ ಕೂಡ ಅರೌಂಡ್ ನಿಮಗೆ 1 ಲ್ಯಾಕ್ವರೆಗೂ ಬೀಳ್ಬೋದು ಅಷ್ಟೇ. 10% ನೀವೇ ಲೆಕ್ಕ ಹಾಕೊಳ್ಳಿ. 1 ಲಕ್ಷಕ್ಕೆ 10%, 100ಕ್ಕೆ 1 ರೂಪಾಯಿ, 1,000ಕ್ಕೆ 1,000 ರೂಪಾಯಿ, ಈ ರೀತಿ ನಿಮಗೆ 10% ಫೀಸ್ ಬಂದುಬಿಟ್ಟು ಹೈಕ್ ಆಗಿರುತ್ತೆ. ಇಲ್ಲಿ ನಿಮಗೆ ಕಾಲಾವಕಾಶ ಕಡಿಮೆ ಇರುತ್ತೆ. ಏನಂದರೆ
ಟೈಮ್ ಇರೋದಿಲ್ಲ, ಯಾಕಂದರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮಗೆ ಒಂದು 2-3 ದಿನ ಅಷ್ಟೇ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಅಮೌಂಟನ್ನು ಕೂಡ ಯೂನಿವರ್ಸಿಟಿ ಫೀಸನ್ನು ಕೂಡ ಕಟ್ಟಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಈಗಲೇ ಒಂದು ಐಡಿಯಾ ಬಂದರೆ, ಓ ನಂಗೆ ಖಾಸಗಿ ಕಾಲೇಜ್ ಹೋಗಬೇಕು ಅಂದ್ಕೊಂಡಿರ್ತೀರ ಅಥವಾ ಗೌರ್ಮೆಂಟ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರ, ಈಗ ಐಡಿಯಾ ನೋಡ್ಕೊಂಡ್ರೆ ಫೀಸೆಲ್ಲ ಅರೇಂಜ್ ಮಾಡ್ಕೊಂಡ್ರೆ ನಿಮಗೆ ಸೂಕ್ತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.